ಅಂದ್ರ ಸ್ವಂತ, ಜ್ಯೋತಿ ಅಂದ್ರ ಬೆಳಕ. ಸ್ವಯಂ ಅಂದ್ರ ಸ್ವಂತ, ಜ್ಯೋತಿ ಅಂದ್ರ ಬೆಳಕ. ಬೆಳಕ ಯಾವಾಗ ಪಬ್ಲಿಕ್ ಬರ್ತದ ತಮ್ಮ? ಕತ್ತಲಿದ್ದಾಗ ಬೆಳಕ ನಾಟತತಿ, ಕತ್ತಲ್ ಇರ್ಲಿಕ್ಕ ಬೆಳಕಿನ ಆಟ ಇಲ್ಲ. ಅದಕ್ಕ ಇನ್ನು ನನ್ನ ತಳ ಹೇಳ್ತೇನೆ ಕೇಳು ತಮ್ಮ. ಸೂರ್ಯ ಇಲ್ಲ, ಚಂದ್ರ ಇಲ್ಲ, ನವಗ್ರಹ ಇಲ್ಲ, ಅಷ್ಟ ದಿಕ್ಕ ಪಾಲಕರ ಇದ್ಲ. ಕರ್ನಾಟಕ ಇಲ್ಲ, ಮಹಾರಾಷ್ಟ್ರ ಇಲ್ಲ, ಸೊಲ್ಲಾಪುರ ಇಲ್ಲ, ಕೊಲ್ಲಾಪುರ ಇಲ್ಲ, ಕಾಂಬೋಗ್ ಇಲ್ಲ, ಮಸಿಬನಾಳ ಇಲ್ಲ, ಬಿಜಾಪುರ ಇಲ್ಲ. ಇದು ಏನೇನೋ ಇರುಕಿತ್ತ ಮೊದಲ. ಏನಾಗ್ಯದ? ತಳದಾಗ ಅಂಧಕಾರ ದುಂದಕಾರ ಕತ್ತಲಿ ಕಾಳಂಬರಿತ್ತ ತಮ್ಮ. ಅಂಧಕಾರ ದುಂದಕಾರ ಕತ್ತಲಿ ಕಾಳಂಬರಿತ್ತ. ಕತ್ತಲಿ ಕಾಳಂಬರಿ ಅಂದ್ರ ತಳದಾಗ ಹೆಣ್ಣದ. ಕತ್ತಲಿ ಹೊಟ್ಟಿಲಿ ನಿನ್ನ ಸ್ವಯಂ ಜ್ಯೋತಿ ಬೆಳಕನ್ನುವಂತದ ಪರಮಾತ್ಮ ಆಮೇಲೆ ಹುಟ್ಟ್ಯದ. ಮೊದಲ ಕತ್ತಲಿ ಆಮೇಲೆ ನಿನ್ನ ಬೆಳಕ. ಅದಕ್ಕೆ ಕೊರಳಿಯವ್ರ ಒಂದು ಮಾತು ಹೇಳ್ಯಾರ್ತಮ್ಮ. ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟಿದಂತ ಹಿಂಗ ನಾನು ಕಂಡೇನೋ ಹುಡುಗ, ನನಗ ನೀನು ಗಂಡೇನೋ. ತಾಯಿ ಜಗನ್ ಮಾಯಿ ಮಾಯಿ ಮಗನಿಗೆ ನಾ ಮದುವೆ ಮಾಡಿಕೊಂಡೇನೋ. ಈ ಕಡೆ ನೀ ಅಲಿ ಕಡೆ ಬಂದ, ನಿನ್ನ ಹೊಟ್ಟಿಲೆ ನಾ ಹುಟ್ಟಿಲ್ಲ. ನನ್ನಿಂದ ನೀ ಜನ್ಮ ತಾಳಿ, ನಿನ್ನಿಂದ ನಾ ಜನ್ಮ ತಾಳಿಲ್ಲ. ನೀನು ಅಪ್ಪ ದೊಡ್ಡಮಿದ್ದಂದ್ರ ಏನ್ ಮಾಡ್ಬೇಕಾಗೈತಿ? ಕತ್ಲಿ ಅಚ್ಚಿ ಕಡೆ ನಿನ್ನ ಪರಮಾತ್ಮ ಏನ ಕರ್ರಿಗಿದ್ದೋ, ಬೆಳಗಿದ್ದೋ, ಕೆಂಪಗಿದ್ದೋ, ಹಸರಿದ್ದೋ, ಯಾರಿಗೆ ಕಂಡಾನ, ಏನ ಉಣಿಸ್ಯಾನ, ಏನ ತಿನಿಸ್ಯಾನ, ಯಾವ ರೂಪದಾಗ ನಿತ್ತಾನ? ರೂಪದ ಯಾವಾರಕ ಬಂದ ಅಂದ್ರ ಅಲ್ಲಿ ಆದ್ರೂ ಹೆಣ್ಣಿನ ಸ್ವರೂಪದ. ಹೆಂಗ ರಕ್ತ ನಂದ, ಮಾಂಸ ನಂದ, ಚರ್ಮ ನಂದ, ರೋಮ ನಂದ, ಕಣ್ಣಿ ಕಾಣುವಂತ ಶೃಂಗಾರ ಮೊದಲು ಮಾಡಿ ನಂದದ. ಇದ ಕಣ್ಣಿಗೆ ಕಾಣ್ತೈತಿ ಮೈಕ, ಇದಕ್ಕ ರೂಪ ಐತಿ, ಅನಂತ್ಲಿ ನಾಮ ಬಂದೈತಿ. ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ, ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ. ರೂಪ ಅಂದ್ರ ಸಾಕ್ಷಾತ್ ಹೆಣ್ಣಿನ ಸ್ವರೂಪದ. ನಿನ್ನ ಪರಮಾತ್ಮ ಅಂತೇಳಿ ನೀ ಅವಂಗ ಹೆಸರು ಇಡಬೇಕಾದ್ರ ಏನಾಗ್ತದ? ಕೈಯ ಕಾಲ ಚರ್ಮ ರೋಮ ಮಾಂಸ ರಕ್ತ ಇವಂಗ ಹತ್ಯದು. ಏನ್ ಇದನ್ನ ಬಿಟ್ಟು ಕಡಿಯಾಕ ನಿತ್ತಾನೋ ನಿನ್ನ ಪರಮಾತ್ಮ? ಬಂದ ಮುಂದಿನ ಸಂಧಿ ಇಲ್ಲಿ ಅದ, ನನ್ನ ಪರಮಾತ್ಮ ಅಂತ ಕೈಯ ಹಿಡಿದ ತೋರಿಸು. ಅಂದ್ರ ಅಪ್ಪ ದೊಡ್ಡವ ಇರ್ಲಿಕ್ಕ ತಮ್ಮ. ಏನಾಗ್ತದ? ಬಸ್ ಚಾರ್ಜ್ ಕುಡುಗುಡ್ಲಕ್ಕಿಲ್ಲ, ಕಂಬಗಿ ಊರಿಗೆ ಹೋಗ್ಲಕ್ಕ. ಸಭಾ ಸಭಿಕರಿಗೆ ಸಿರಬಾಗಿ ಹೇಳುವೇನು, ಏ ದೈವ ದೇವರ ತಾಯ ತಂದೆ ಹವದ, ಏ ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಹೊರಗೆ ಎಲ್ಲಿ ಸಿಗಬಹುದು? ಮರತ ಮರಿವಿಗೆ ಬೆದ ಹೊರಗ ಎಲ್ಲಿ ಸಿಗಬಹುದು? ಭಕ್ತಿ ಬೇಕು ಮೊದಲ ಪೋಕ್ತ ಮಾನವ, ಭಕ್ತಿ ಬೇಕು ಮೊದಲ ಪೋಕ್ತ ಮಾನವನ, ಪೋಕ್ತ ಮಾನವ. ಮೊದಲು ನಮಗತ್ಲೆ ಒಂದು ಗಜ್ ಗತ್ತಿನ್ಯಾಗ ಡಪ್ಪ ಬಾರಿಸೋದ ಕಲೀರಿ, ಹಿಂದಾಗಡೆ ಬಾಣಕ್ಕಿರಿ ಅಪ್ಪನ ದೊಡ್ಡವನು. ಭಕ್ತಿ ಬೇಕು ಮೊದಲ ಪೋಕ್ತ ಮಾನವರಲ್ಲಿ, ಏ ಯುಕ್ತ ಮಾನವನ ಕರ್ತವ್ಯ, ಏ ನೀತಿ ನೇಮಾಯ್ತಿ ಸೌಮ್ಯ ಸದಾಚಾರ ಮಾತಾಡಿದಂಗ, ಏ ನೀತಿ ನೇಮಾಯ್ತಿ ಸೌಮ್ಯ ಸದಾಚಾರ ಮಾತಾಡಿದಂಗ, ಮಾನವ ಜನ್ಮಕ ಹುಟ್ಟಿ ಬಂದ ಮೇಲೆ ಏನಿನ ಆಯುಷ ಕಳೆ ಬೇಡ ದೇವ, ಏ ನಾನು ನೀನು ಎಂಬ ಅಹಂಕಾರದಿಂದ ಇವರೇನ ಆಡ್ತಾರ ಅಂದ ಕಾವ್ಯ ಕೇಳದೊಂದ ಕಾವ್ಯ. ನಾನ್ಯಾರು ಎಲ್ಲಿಗ
ಅಹಂಕಾರ ಬೀಜ ಹೊರಬೇಕು. ದೃಢ ಭಕ್ತಿ ದಿನ ನಿಯತ್ರೆ ಕಾಲಬೇಕು. ನಾವು ಒಂದೇ ಮಾರ್ಗ ಹಿಡಬೇಕು. ತನ್ನಂತೆ ಪರರೆಂದು ಭಾವಿಸಿ ನಡೆದರೆ ತನ್ನಂತೆ ಭಾವಿಸಿ ನಡೆದರೆ ತನ್ನಂತೆ ಪರರೆಂದು ಭಾವಿಸಿ ನಡೆ ಭಾವಿಸಿ ನಡೆ ಒಮ್ಮೆ ಹೇಳ್ರಿ ಅಂಜಿ ಸತ್ತಾವ ಬಾಯಿ ಕಡಿ ಇಟ್ಟು ಲೌಕರ್ ಯಾಕ ಕುದುರಿ ಕಟ್ ನಿಂದ ಇನ್ನೂ ಹೊತ್ತು ಹೊಂಡು ತಕ್ಕ ಅದಪ್ಪ. ಅದಕ್ಕ ಅವರು ಶಾನೆ ಅದಾರಿ. ದೇವ್ರ ಬಹಳ ದೊಡ್ಡವ. ಯಾ ದೇವ್ರ ಯಾ ದೇವ್ರ ಸುದ್ದಿ ಹೇಳತ್ತಿ ನೀನು? ಇದು ನಾವು ನೀವು ತಯಾರ ಮಾಡಿರೋ ದೇವ್ರ ನನಗ ಬೇಕಾಗಿಲ್ಲ. ಇದ್ರ ಅಚ್ಚಿ ಕಡೆ ಕ್ರತ ತ್ರೆತ ದ್ವಾಪಾರ ಕಲಿಯುಗ ಇದ್ರ ಅಚ್ಚಿ ಕಡೆ ಯಾವ್ರ ಇದ್ದಂದ್ರ ಅದನ್ನ ಬಂದು ಹೇಳು. ಇದ್ ಹೆಂಗ ಹಾದಿ ಮ್ಯಾಗ ಬಿದ್ದಿರುವಂತ ಒಂದು ಕಲ್ಲು ತಂದ ಮನಿ ಒಳಗ ತೊಳೆದ ಪೂಜೆ ಮಾಡಿದ್ರ ಅದ ದೇವ್ರ ಆಗ್ತದ. ಅದ ಕಲ್ಲು ಹೋದ ಅಡಿವ್ಯಾಗ ಹೋಗದ ಅಂದ್ರ ದನಗುಳ ಕಾಯುವಂತ ಹುಡುಗರ ಕೈಯನ ಕಾಡಗಲ್ಲಾಗ್ತದ. ಅದ ಕಲ್ಲು ತಂದ ಭೂಮಿಯಾಗ ಹೋಗದ ಅಂದ್ರ ಸೀಮಿಗಲ್ಲಾಗ್ತದ. ಎಲ್ಲೈತಿ ದೇವ್ರ ಬೇಕಲ್ಲ ಎಲ್ಲೈತಿ ಅದ ದೇವ್ರ? ಇದು ನಾವು ನೀವು ತಯಾರು ಮಾಡಿಟ್ಟಿರೋ ದೇವ್ರಪ್ಪ. ಹಂಗ ಇನ್ನ ದೇವ್ರಿಗೆ ಸಾವಿಲ್ಲ, ಕೇಡಿಲ್ಲ, ಜನನಿಲ್ಲ, ಮರವಿನಲ್ಲ, ಹಸು ಇಲ್ಲ, ತ್ರಶಾ ಇಲ್ಲ, ನಿದ್ರಾ ಇಲ್ಲ ಅಂತ ಹೇಳ್ದಿ. ದೇವ್ರಿಗೆ ಸಾವಿಲ್ಲ ಅಂತ ನೀ ಹೇಳ್ತಿಪ್ಪ ಅಂದ್ರ ಮತ್ತ ದ್ವಾಪಾರ ಯುಗದಾಗ ನಿನ್ನ ಕೃಷ್ಣ ಪರಮಾತ್ಮನು ಒಂದು ದೇವ್ರಲ್ಲ, ಬರೇ ಒಂದ ನರ ಮಾನವನ ಕರೆ, ಬರೇ ಒಂದ ಬ್ಯಾಟಿ ಆಡುವಂತ ಬ್ಯಾಡನ ಕೈ ಒಳಗ ಸಿಕ್ಕ ನಿನ್ನ ಕೃಷ್ಣ ಪರಮಾತ್ಮ ಸತ್ತಾನ ತಮ್ಮ. ದೇವ್ರಿಗೆ ಸಾವಿಲ್ಲ ಅಂತ ಹೇಳಿದಿ, ನೀ ಮಾಡಿದ ರಾಡಿ ನೀನ ಉಂಡ ಹೋಗಿದಿ. ದೇವ್ರ ದೊಡ್ಡಮ್ಮ ಕೃಷ್ಣ ಪರಮಾತ್ಮ ಸಾವ್ ಆಗಬಾರ್ದಾಗಿತ್ತು. ಇವಂದ ಇವ್ ಮಾಡ್ಬೇಕಾದ್ರ ತಮ್ಮ ಇವನ ದಗದೊಂದಳದಾಗ ಬ್ಯಾರಿ ಆಗಿತ್ತು. ಯಾವ ತ್ರೇತಾಯುಗದಾಗ ಇವಂದ ರಾಮ ಅವತಾರ ಇತ್ತು. ತ್ರೇತಾಯುಗದಾಗ ರಾಮ ಅವತಾರ ಇದ್ದಾಗ ವಾಲಿ ಸುಗ್ರೀವ್ ಅವಳಿ ಜವಳಿ ಇಬ್ರು ಅಣ್ಣತಮ್ಮರಿದ್ರು. ಸುಗ್ರೀವ್ ಹೋಗಿ ರಾಮನ ಮುಂದೆ ಹೇಳ್ತಾನೆಯಪ್ಪ, ನಮ್ಮ ಅಣ್ಣ ಬಹಳ ಬೇರಿಕೆದಾನೋ, ನನ್ನ ಆಸ್ತಿ ಅಂತಸ್ತ ಎಲ್ಲ ಕಸ್ಕೊಂಡು ನನ್ನ ಹೊರಗೆ ಹಾಕ್ಯಾನ, ಹೆಂಗ ಮಾಡ್ಲಿ? ನಾ ಹೆಂಗ ಮಾಡ್ಲಿಪ್ಪ, ಇದಕ್ಕೊಂದ ಏನ್ರಿ ಕಡಿ ಗಾಣಸು? ನಮ್ಮ ಅಣ್ಣ ನನ್ನ ಎಲ್ಲ ಆಸ್ತಿ ಕಸ್ಕೊಂಡು ಹೊರಗೆ ಹಾಕ್ಯಾನ, ಹೆಂಗ ಮಾಡ್ಲಿ ಅಂತೇಳಿ ಗಳೋ ಅಂತೇಳಿ ಹೋಗಿ ಅಳ್ಳಕತ್ತ. ಯಾರ ಸುಗ್ರೀವ್ ಹೋಗಿ ರಾಮನ ಮುಂದೆ ಅಳ್ಳಕತ್ತ. ಅವಾಗ ರಾಮ್ ಹೇಳ್ತಾನ, ನೀವು ಇಬ್ರು ಇಬ್ರು ಅಣ್ಣ ತಮ್ಮ ಒಂದ ಮೂತಿ ಅವ್ರದಿರಿ, ಇಬ್ರು ಅಣ್ಣ ತಮ್ಮ ಒಂದ ಮೂತಿ ಅವ್ರದಿರಿ, ನಾ ಯಾರನ್ನ ತಿಳಿ ಹೊಡಿಲಿಯೋ? ನೀವು ಇಬ್ರು ಯುದ್ಧ ಆಡ್ಲಕ್ ನಿತ್ತರಿ ಅಂದ್ರ ಬಡದಾಡಕ್ ನಿತ್ತಾಗ ಯಾವ ವಾಲಿ ಅಂತ ಹೇಳಿ ತಿಳ್ಕೊಂಡ ಹೊಡಿಲಿ ಅಂದಾಗ ಅವಾಗ ಸುಗ್ರೀವನ ಮುಂದೆ ರಾಮ ಒಂದ ಮಾತು ಹೇಳ್ದ, ನೀವ್ ಇಬ್ರು ಒಳೆ ಜೋಡ ಲಡಾಯಿ ನಿತ್ತೊಳಗೆ ನಿತ್ತಾಗ ನೀವ ಬಡದಾಡ್ಕೋತ ನಿಂತಿರುವಂತ ಟೈಮ್ದೊಳಗ ವಾಲಿ ಕೊಳ್ಳಾಗ ಒಂದ ಹೂವಿನ ಮಾಲಿ ಹಾಕು, ಅವನ ವಾಲಿ ಅದನ್ನ ತಿಳಿದ ಗಿಡದ ಮರಿಗೆ ನಿತ್ತ ಬಾಣ ಹೊಡಿತನಂದ ನಿನ್ನ ರಾಮ. ಆತ ಅಷ್ಟು ಮಾಡಿದ ತಮ್ಮ, ಎಡು ಗದಾ ತೊಂದ ಬಡದಾಡ್ಲಕತ್ತಿದ್ದು ಸುಗ್ರಿ ಹೋಗಿ ಅಣ್ಣನ ಕೊಲ್ಲ ಕೊಳ್ಳಾಗ ಒಂದ ಹೂವಿನ ಮಾಲಿ ಹಾಕಿದ, ಗಿಡದ ಮರಿಗೆ ನಿತ್ತ ಲಡಾಯಿ ಮಾಡಿದ. ಯಾರ? ರಾಮ. ಗಿಡದ ಮರಿಗೆ ನಿತ್ತ ಹೊಡೆದ ಬಾಣ ಹೋಗಿ ಯಾವ ವಾಲಿ ಇದೆ ಆಗ ನಡೀತ ವಾಲಿ ನೆಲಕ್ಕ ಬಿದ್ದ ಬಿಕ್ಕಿ ಅಳತ್ತಿದ್ದ. ಅವಾಗ ರಾಮ್ ಹೋಗಿ ಅವನ ಮುಂದೆ ನಿತ್ತ ಸಾಯು ಕಾಲಕ್ಕ ಏನ ಕೇಳ್ತಿ ಕೇಳಂದ. ಅವಾಗ ಹೇಳ್ತಾನ ವಾಲಿ, ರಾಮ ನನ್ನ ಮುಂದೆ ಇದರ ಬದರ ನಿತ್ತ ಲಡಾಯಿ ಮಾಡ್ಬೇಕಾಗಿತ್ತು, ಹಿಂದೆ ಬೆನ್ನಿಗೆ ನಿತ್ತ ಚೂರಿ ಹಾಕಿ ಅಂದ್ರ ನೀ ಹೆಂಗ ನನ್ನ ಹೊಡೆದಿಯಲ್ಲ ಈಗ ಬಾಣ ತಗೊಂಡ ಎದಿ ಒಳಗ ಹೊಡೆದ ನನ್ನ ಪ್ರಾಣ ಬಿಡ್ಲಾಕತ್ತೀನಲ್ಲ ನಾನು, ಈಗ ನೀ ಹೆಂಗ ನನಗ ಬಾಣ ಹೊಡೆದ ಪ್ರಾಣ ಬಿಡ ನನ್ನ ಪ್ರಾಣ ತಗೊಲಕತ್ತಿ ಅಂದ್ರೆ ನೀನು ಮುಂದೆ ದ್ವಾಪಾರ ಯುಗದಾಗ ರಾಮ, ಈಗ ತ್ರೇತಾಯುಗದಾಗ ರಾಮ ಅವತಾರ ಐತಿ, ದ್ವಾಪಾರದಾಗ ಕೃಷ್ಣನ ಅವತಾರ ಆಗ್ತದ. ಏನ ಕ್ರಿಯ ದ್ವಾಪಾರ ಯುಗ ಮುಗಿಯು ಕಾಲಕ್ಕೆ ನಿನ್ನ ಅಂತ್ಯ ಸಹಿತ ಆಗ್ತತಿ, ನಿನ್ನ ಅಂತ್ಯ ನನ್ನ ಕೈಯಾಗ ಆಗ್ಬೇಕಂದ. ಅದ್ಯಾಂಗ ಏನು ವರ ಬಿಡ್ತಿ ಬೇಡಂದಾಗ ಅವಾಗ ಹೇಳ್ತಾನ, ನೀ ಹೆಂಗ ನನಗ ಬಾಣ ಹೊಡೆದ ನನ್ನ ಪ್ರಾಣ ತೆಗೆದಿಯಲ್ಲ, ಹಂಗ ನಾನು ಒಂದ ಮಾನವಾಗಿ ಬಂದ ನಿನ್ನ
ಪ್ರಾಣ ತೆಗಿತ, ನೀ ಹೆಂಗ ನನಗ ಬಾಣ ಬಿಟ್ಟಿ ಹಂಗ ನಿನಗ ನಾನು ಆದ್ರೂ ಬಾಣ ಬಿಟ್ಟ ಪ್ರಾಣ ತೆಗಿತ ಅಂತ ಹೇಳಿ ವರ ಪಡದ. ಅದಕ್ಕೆ ತಮ್ಮ ಇವ ಏನ ಮಾಡಿದ್ದಲ್ಲ ಅದನ್ನ ಬಂದು ಒಂದು ಉದ್ದ ಕಾಲ ಮಾಡಿಕೊಂಡು ಮನಕೊಂಡಿದ್ದ ನೀನ ಕೃಷ್ಣ ಪರಮಾತ್ಮ ಒಂದ ಗಿಡದ ಬಡ್ಡೆಯಾಗ ಬರೇ ಒಂದ ಬ್ಯಾಟಿ ಆಡುವಂತ ಯಾವ ಮಾನವ ಯಾವ್ದೋ ಬ್ಯಾಟಿ ಮನಕೊಂಡತೆ ತಿಳ್ಕೊಂಡು ತನ್ನ ಬಾಣ ತಗೊಂಡ ಕೃಷ್ಣ ಪರಮಾತ್ಮನ ಅಂಗಾಲದಾಗ ಹೊಡೆದ ಕೃಷ್ಣ ಪರಮಾತ್ಮನ ಮರಣ ಆಗ್ಯದ. ಬೇಕಂದ್ರ ದ್ವಾಪಾರ ಯುಗದ ಅಂದ ಸುದ್ದಿ ಮಹಾಭಾರತ ಓದಿ ನೋಡು ಪಕ್ಕ ತಿಳಿದು ಬರ್ತದ. ಪುಟ ಸಮೇತ ಹೇಳ್ತಿದ್ನಿ ಕರೆ ನಾಯಿಗೆ ಅಡಿಗೆ ಮನೆ ಸೋರಿಸೋದು ಬೇಡತಮ್ಮ. ಮನಿ ಹೊರಗ ನಿಂತದ ನಾಯಿ ಅಲ್ಲೇ ನಿಂದಿರ್ಲಿ, ಒಳಗ್ ಕರ್ಕೊಳ್ಳೋದು ಬೇಡ. ಸಲಿಗೆ ನಾಯಿ ತೆಲಿಗೆ ಇರದಂಗ ಆಗ್ತದ. ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು ಏ ಸಣ್ಣ ದೊಡ್ಡವರ ನಾರಿಯರೇ. ಭಾವದಲ್ಲಿ ಬದಲಾಗಿ ಹೊದಲ ಬೆದ್ದಾರ ಹಾಳಾಗಿ ಉಳಿಯದೆ ಏನು ತಿಳಿಯದೆ ಮುಂದ ಹೊಳೆಯದೆ ಏ ಭಾವದಲ್ಲಿ ಬದಲಾಗಿ ಹೊದಲ ಬೆದ್ದಾರ ಹಾಳಾಗಿ ಉಳಿಯದೆ ಏನು ತಿಳಿಯದೆ ಮುಂದ ಹೊಳೆಯದೆ. ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವುದಿಲ್ಲ, ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವುದಿಲ್ಲ, ಮತ್ತೊಮ್ಮೆ ತಮ್ಮ. ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗೋದಿಲ್ಲ, ಯಾಕ್ರಿ ಅಣ್ಣ ನಿತ್ 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 ನಿಮ್ಮನ್ನ ನೋಡಿ ನಮ್ಮ ಕಾಲು ನೋಸಲಕತ್ತೆ, ಕುಂಡ್ರ ಬರೀ ಪೈ ಕಡೆ ನೀವು ನಿಂದ್ರದ್ ನೋಡಿ ನನ್ನ ಕಾಲು ನೋಸಲಕತ್ತವ್ರು. ನಾವು ಒಟ್ಟು ರೊಕ್ಕ ತಗೊಂಡಿತ್ತೀವ, ನೀವು ಒಟ್ಟು ಪುಕ್ಕಟ್ಟ ನಿಂದ್ರಬೇಡ್ರಿಪ್ಪ. ಹಂಗ ತಮ್ಮ ಈ ಊರಾಗ ತಪ್ಸಿ ಗ್ರಾಮದೊಳಗೆ ಏನು ಇಟ್ಟ ಮಂದಿ ದಾರ ತಿಳಿದೇನ? ಇನ್ನ ಬಹಳ ಮಂದಿ ಅದಾರ್ರಿ, ಯಾಕೆ ಬಂದಿಲ್ಲಪ್ಪ ಅವ್ರು ಇಲ್ಲಿ ಹೇಳಿ ನೋಡುನು. ಯಾಕೆ ಬಂದಿಲ್ಲ? ಒಂದು ವರ್ಷದೊಳಗ 365 ದಿವಸ ಅದಾವ. 365 ದಿವಸದಾವ ಅಂದ್ರ 364 ದಿವಸ ಮಾಡಿರುವಂತ ಪಾಪ ಏನಾಗ್ತದ ಇವತ್ತಿನ ರಾತ್ರಿ ಒಳಗ ಕಳೆದು ಹೋಗುದದ. ಯಾರ ಬಂದು ಕೂತಾರ ಅವ್ರದ ಮಾತ್ರ ಮಾಡಿರುವಂತ ಪಾಪ ಕಳೆದು ಹೋಗುದತಿ. 364 ದಿವಸ ಮಾಡಿರುವಂತ ಪಾಪ ಏನಾಗ್ತದ ಇವತ್ತಿನ ದಿವಸಿಗೆ ಕಳೆದು ಹೋಗುದದ. ತಮ್ಮ ಯಾರ ಪಾಪ ಕಳಿಬೇಕಾಗೈತಿ ಅವ್ರ ಅಟ್ಟ ಬಂದಿಲಿ ನಾಮಸ್ಮರಣೆ ಮಾಡಿ ಜಾಗರಣೆ.